ಮತ್ತೆ ಇಡೀ ಕರ್ನಾಟಕ ಲಾಕ್ಡೌನ್ ಬಗ್ಗೆ ಬಹಳಷ್ಟು ಒಂದು ವಿವಾದಗಳು ನಡೀತಾನೆ ಇದ್ವು. ಸೊ ಇನ್ನೊಂದು 2 ದಿನಗಳಲ್ಲಿ ನಮ್ಮ ಮಾನ್ಯ ಒಂದು ಬಸವ ಬೊಮ್ಮಾಯಿ ಸರ್ ಒಂದು ತೀರ್ಪನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಸಂಜೆ ಆಲ್ಮೋಸ್ಟ್ ಆಲ್ 4:30 7:30 ಮಟ್ಟ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂಡ ಡಿಸ್ಕಷನ್ ಆಗಲಿದೆ. ಸೊ ಮತ್ತೆ ಏನು ಕರ್ನಾಟಕ ಲಾಕ್ಡೌನ್ ಬಗ್ಗೆ ಹೊಸ ವಿಚಾರಗಳು ಏನು ಇದಾವಂತೆ ನಿಮಗೆ ಸಂಜೆಗೆ ಲೈವ್ ಅಲ್ಲಿ ಬಂದು ನಿಮಗೆ ಡಿಸ್ಕಷನ್ ಮಾಡ್ತೇನೆ. ಕರ್ನಾಟಕ ಲಾಕ್ಡೌನ್ ಯಾವ ಜಿಲ್ಲೆಗಳು ಆಗಲಿದ್ದಾವೆ ಅಂತ. ಓಕೆ ವಿದ್ಯಾರ್ಥಿಗಳೇ, ಯಾಕೆಂದ್ರೆ ಇವಾಗ ಕೋವಿಡ್ ಏರ್ತಾ ಇದೆ. ನಿಯರ್ಲಿ ನಿನ್ನೆ ನೋಡಿದರೆ ನಿಯರ್ಲಿ 5,000 ಹೆಚ್ಚು ಕೋವಿಡ್ ಕೇಸಸ್ ಬರ್ತಾ ಇದ್ವು, ಅದು ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ. ಓಕೆ, ಸೊ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸು, ಮತ್ತೆ ನೀವು ಯಾವ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಾ, ಏನು ಸ್ಕೂಲ್ ಓದ್ತಾ ಇದ್ದೀರೋ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದೀರೋ ಅಥವಾ ಡಿಗ್ರಿದವ್ರು ಓದ್ತಾ ಇದ್ದೀರೋ ನಾನು ಕಮೆಂಟ್ ತಿಳಿಸ್ಬೇಕು. ಮತ್ತೆ ಪೋಷಕರಿದ್ದರೆ ಪೇರೆಂಟ್ಸ್ ಅಂತ ಹಾಕಿ, ಶಿಕ್ಷಕರಿದ್ದರೆ ಶಿಕ್ಷಕರು ಅಂತ ಹಾಕಿ, ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ ಅಂತ ಕಮೆಂಟ್ ತಿಳಿಸಿ ಓಕೆ ವಿದ್ಯಾರ್ಥಿಗಳೇ. ಸೊ ದಟ್ ನಿಮಗೆ ಅದಕ್ಕೆ ತಕ್ಕಂಥ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಡಿಗ್ರಿ ಅಪ್ಡೇಟ್ಸು, ಸ್ಕೂಲ್ ಅಪ್ಡೇಟ್ಸು, ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ಸು ಎಲ್ಲ ನಿಮ್ಗೆ ಲಭ್ಯವಾಗ್ತಿರ್ತಾವೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.